ಅವ್ರು ಒಳಗಡೆನೆ ಇದಾರೆ, ಒಳಗಡೆನೆ ಇದಾರೆ ನೋಡಿ. ಮಕ್ಕಳ ತೆಗಿರಿ ಬಾಗಿಲು, ಓದಿ ಹೊರದಾಕು ಬಾಗಿಲು. ಇಲ್ತಾನೆ ಇಲ್ಲ, ಬನ್ನಿ. ಹಾಂ, ಈಗ ಹೋಗು ಹೋಗು ನಿಧಾನಕ್ಕೆ. ಸರ್, ಮೂರ್ನಾಲ್ಕು ಜನ ಇದ್ದಾರೆ, ಬನ್ನಿ ಬನ್ನಿ ಈ ಕಡೆ ಬನ್ನಿ. ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಹೋಗು, ಮುಂದೆ ಬನ್ನಿ ಈ ಕಡೆ ಬನ್ನಿ ಬನ್ನಿ. ಹುಡುಗಿರ ಬನ್ನಿ, ಹೆದರ್ಕೊಂಬಿಡಿ ಬನ್ನಿ. ಆಗಲ್ಲ, ಬನ್ನಿ 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 ಬೇಗ, ಇಲ್ಲಿ ಉಸಿರಾಡಕ್ ಆಗ್ತಾ ಇಲ್ಲ. ಬನ್ನಿ 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 ಬನ್ನಿ. ಅರೆ, ನಾವು ಪೊಲೀಸ್ನವರು, ನಿಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದೀವಿ, ಬನ್ನಿ. ಲೈಟ್ ಆನ್ ಮಾಡಿ, ಬನ್ನಿ ಮಕ್ಕಳೇ ಬನ್ನಿ ಬನ್ನಿ, ಹೊರಗೆ ನಿಮ್ಮನ್ನ ಬಚಾವ್ ಮಾಡಕ್ಕೆ ಬಂದಿದ್ದೀವಿ. ನಡೀರಿ ಇಲ್ಲಿಂದ ಹೊರಗೆ, ನಡೀರಿ ಹೊರಗೆ ಮಾತಾಡೋಣ, ನಡೀರಿ ಫಸ್ಟ್. ಇಲ್ಲಿ ಉಸಿರಾಡಕ್ಕೆ ಆಗ್ತಾ ಇಲ್ವಲ್ಲ, ನಡೀರಿ ಹೊರಗೆ ಬೇಗ 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 ನಡೀರಿ, ನಡೀರಿ ಬೇಗ. ಇಲ್ಲ ಬರಲ್ಲ, ನೀವು ಒಂದ್ ನಿಮಿಷ ಒಳಗ್ ಬನ್ನಿ. ಅಲ್ಲಿ ನಿಂತ್ಕೊಳ್ಳೋ ಜಾಗ ಇದೆಯಾ? ಇಲ್ಲಿ ನಿಂತ್ಕೊಳ್ಳೋಷ್ಟು ಜಾಗ ಇದೆ, ಬನ್ನಿ. ನೀವ್ ಈ ಕಡೆ ಬನ್ನಿ, ನಡೀರಿ. ಇಲ್ಲ ಬರಲ್ಲ, ಏನು ಭಯಪಡಬೇಡಿ, ನಡೀರಿ ಹೊರಗೆ ಇವಾಗ್ಲೇ ನಡೀರಿ. ಆಮೇಲೆ ಯಾಕೆ ನಾವು ಪೊಲೀಸು, ಬನ್ನಿ. ನನ್ನ ತರಕಾರಿ ಮಾರೋ ತರ ಮಾರಿದ್ರು ಮಾರ್ಕೆಟ್ ಅಲ್ಲಿ 70,000 ಮನುಷ್ಯನ ಬೆಲೆ ಅಷ್ಟೇನಾ? ನಂಗೆ 13 ಇದ್ದಾಗ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಬಂದು ನನ್ನನ್ನು ಬ್ರೋಕರ್ ಹತ್ರ ಬಿಟ್ಬಿಟ್ರು. ನಮ್ಮ ಹತ್ರ ಬೇರೆ ಉಪಾಯನೂ ಇರಲಿಲ್ಲ, ಅವ್ರ ದುಡ್ಡು ಕಟ್ಟೋಕ್ಕೆ ಶಕ್ತಿನೂ ಇರಲಿಲ್ಲ. ನಾನು ತುಂಬ ಚಿಕ್ಕವಳಿದ್ದೆ, ಒಂದು 15-16 ಇರ್ಬೋದು. ನಮ್ಮಮ್ಮ ಕರ್ಕೊಂಬಂದು ಇಲ್ಲಿ ಬಿಟ್ಟೋದ್ರು. ಇವ್ರು ನನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಂಡೆ. ನನ್ನನ್ನು ಮೋಸ ಮಾಡಿ ಇಲ್ಲಿ ಕರ್ಕೊಂಬಂದ್ಬಿಟ್ರು. ನಾನು 14 ಇದ್ದಾಗಲೇ 27 ಹೆಂಗಸ್ತರ ಕಾಣಿಸ್ತು. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ಭವಿಷ್ಯನೇ ಇಲ್ಲ ಅನ್ಸುತ್ತೆ. ಅವನು ಯಾವನೋ ಕರ್ಕೊಂಡು ಬಂದು ನನ್ನನ್ನು ಎಂಥ ಜಾಗಕ್ಕೆ ಬಿಟ್ಟ ಅಂದರೆ ನಂಗೆ ಇವತ್ತಿಗೂ ನೆನ್ಸ್ಕೊಳಕ್ಕಾಗಲ್ಲ. ಅವಳು ಅವಳು 5 ಕಾಣೆ ಆಗಿದ್ದಾಳೆ. ಆವತ್ತು ನಾನು ಮನೇಲಿ ಇರಲಿಲ್ಲ. ನಾನು ಕೆಲಸ ಮಾಡೋ ಜಾಗ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿತ್ತು. ಆವತ್ತು ಅವಳಿಗೆ ಯಾರೋ ಮೋಸ ಮಾಡಿ ಕರ್ಕೊಂಡೋಗಿದ್ದಾರೆ. ಅವಳ ಮನೆಯಿಂದ ಹೊರಗೆ ಹೋಗ್ತಾ ಇರಲಿಲ್ಲ, ನಾವು ಕರೆದ್ರೂ ಬರ್ತಾ ಇರಲಿಲ್ಲ. ಸ್ನೇಹಿತರ ಮನೆಗೂ ಹೋಗ್ತಾ ಇರಲಿಲ್ಲ, ನಾವು ಕರೆದ್ರೂ ಬರ್ತಾ ಇರಲಿಲ್ಲ. ಅಕ್ಕಪಕ್ಕದ ಮನೇಲಿ ಏನೇ ಕಾರ್ಯಕ್ರಮ ಆದರೂ ಬರ್ತಾ ಇರಲಿಲ್ಲ. ನನ್ನ ಮಗಳ ಬಗ್ಗೆ ನೆನೆಸ್ಕೊಂಡ್ರೆ ತುಂಬ ಚಿಂತೆ ಆಗುತ್ತೆ. ಅವಳಿಗೆ ಸರಿಯಾಗಿ ಊಟ ಸಿಗ್ತಾ ಇದೆಯೋ ಇಲ್ವೋ, ಇಲ್ಲ ಹೊಡಿತಾ ಇದ್ದಾರೋ ಬಡಿತಾ ಇದ್ದಾರೋ. ಕೆಲವರು ಒಳ್ಳೆಯವ್ರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಇದನ್ನೆಲ್ಲ ಕೇಳಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಈ ಮಸುಕಾದ ಚಿತ್ರ ಅಮೋಲಿಯದ್ದು. ಪಶ್ಚಿಮ ಬಂಗಾಳದ ಸುಂದರ ಟೀ ತೋಟಗಳನ್ನು ತನ್ನ ಮನೆ ಅಂದ್ಕೊಂಡು ಬದುಕ್ತಾ ಇದ್ದಳು. ಇದ್ದಕ್ಕಿದ್ದಂತೆ ಒಂದು ದಿನ ಅಮೋಲಿ ಈ ತೋಟದಿಂದ ಕಾಣೆ ಆಗ್ತಾಳೆ. ಆದರೆ ಈ ಕತೆ ಅವಳು ಮಾತ್ರ ಕಾಣೆಯಾಗಿರೋ ಬಗ್ಗೆ ಅಲ್ಲ, ಈ ಟೀ ತೋಟಗಳನ್ನು ದಾಟಿ ಅವಳ ಬದುಕಿನ ವಾಸ್ತವ್ಯದ ಕತೆ. ನಮ್ಮ ದೇಶದ ಎಲ್ಲ ನಗರ ಮತ್ತು ಹಳ್ಳಿಗಳನ್ನು ಆವರಿಸಿಕೊಂಡಿರೋ ಒಂದು ಕಹಿ ಸತ್ಯ. ಆದರೆ ನಾವಿದನ್ನು ನಿರ್ಲಕ್ಷ್ಯ ಮಾಡಿದ್ದೀವಿ. ನನ್ನ ಮೊಮ್ಮಗಳು ಹೆಚ್ಚಂದರೆ ಅವಳಿಗೊಂದು 15 ಇರ್ಬೋದು ನನ್ನ ಲೆಕ್ಕದಲ್ಲಿ. ಒಂದು ದಿವಸ 3 ಹೆಣ್ಮಕ್ಳು ಆಚೆ ಹೋದರು, ಆದರೆ 2 ಹೆಣ್ಮಕ್ಳು ಬಂದರು, ನನ್ನ ಮೊಮ್ಮಗಳು ಬರಲೇ ಇಲ್ಲ. ಒಬ್ಬ ದಲ್ಲಾಳಿ ಅವಳನ್ನ ಕರ್ಕೊಂಡೋಗಿ ಮಾರ್ದ ಅಂತ ಗೊತ್ತಾಯಿತು. ಪೊಲೀಸ್ನವರು ಆ ದಲ್ಲಾಳಿಗೆ 10 ಟೈಮ್ ಕೊಟ್ಟಿದ್ರು, ನನ್ನ ಮೊಮ್ಮಗಳು ಎಲ್ಲೇ ಇದ್ದರೆ ಕರ್ಕೊಂಡು ಬರಬೇಕು, ಇಲ್ಲ ಅಂದರೆ ನಿನಗೆ ಶಿಕ್ಷೆ ಆಗುತ್ತೆ ಅಂತ. ಆದರೆ ಅವನಿಗೆ ಶಿಕ್ಷೆ ಆಗಲೇ ಇಲ್ಲ, ಯಾಕಂದ್ರೆ ಅವ್ನು ದುಡ್ಡಿರೋನು, ಪೊಲೀಸ್ ಅವ್ರಿಗೆ ದುಡ್ಡು ಕೊಟ್ಟು ತಪ್ಪಿಸ್ಕೊಂಡ್ಬಿಟ್ಟ. ಆಗ ನೀವ್ ಎಲ್ಲಿದ್ರಿ? ನಾವು ಕೆಲ್ಸದಲ್ಲಿದ್ವಿ. ಕೆಲ್ಸದಲ್ಲಿದ್ರ? ನಮಗ್ ಗೊತ್ತಿಲ್ದೇನೆ ಅವಳನ್ನ ಕರ್ಕೊಂಡು ಹೊರಟೋದ್ರು. ಅವನೇನಾದ್ರೂ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನ? ಹೌದು, ಡೆಲ್ಲಿಗೆ.
ಆದ್ರೆ ಅವ್ರು ಡೆಲ್ಲಿಗೆ ಕರ್ಕೊಂಡು ಹೋದ್ರು ಇಲ್ಲ ಬೇರೆಲ್ಲಿ ಕರ್ಕೊಂಡು ಹೋದ್ರು ನಿಮ್ಗೇನಾದ್ರು ಗೊತ್ತಿಲ್ಲ? ನಿಮ್ಗೆ ಗೊತ್ತಿಲ್ಲ, ನಾವೆಷ್ಟು ಬಡವರು ಅಂದ್ರೆ ಎಲ್ಲ ಕಡೆ ನಮಗೆ ಓಡಾಡ ಕೂಡ ಆಗಲ್ಲ, ಅಲ್ಲದೆ ಅವ್ರು ದುಡ್ಡಿರೋರು. ಈ ತರ ಸಾವಿರಾರು ಮಕ್ಕಳು ಕಾಣೆ ಆಗಿದ್ದಾರೆ ಇಲ್ಲಿ, ಎಲ್ಲಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಬೇಡಿಕೆ ಇಲ್ಲಿಲ್ಲ, ಇದು ಅಪಹರಣಕ್ಕೆ ಮೂಲ ಜಾಗ. ಬೇಡಿಕೆ ದೊಡ್ಡ ಸಿಟಿಯಲ್ಲಿರುತ್ತೆ, ಅಲ್ಲಿಂದ ಫೋನ್ ಬರುತ್ತೆ ಹುಡುಗಿಯರು ಬೇಕು ಅಂತ, ಮಾಲ್ ಕಳಿಸ್ಕೊಡಿ ಅಂತ ಹೇಳ್ತಾರೆ, ಡಿಮ್ಯಾಂಡ್ ಇದೆ ಡೆಲ್ಲಿಯಲ್ಲಿ, ಡಿಮ್ಯಾಂಡ್ ಇದೆ ಅಂತ. ಬರೀ ಡೆಲ್ಲಿಯಲ್ಲಲ್ಲ, ದೊಡ್ಡ ಸಿಟಿ ಯಾವುದೇ ಇರಲಿ ಎಲ್ಲ ಕಡೆ ಇರುತ್ತೆ. ಪ್ರತಿಯೊಂದು ಊರಲ್ಲೂ ಒಬ್ಬ ಸ್ಲೀಪರ್ ಏಜೆಂಟ್ ಇದ್ದೇ ಇರ್ತಾನೆ. ಸ್ವಲ್ಪ ಹಣದಾಸೆಗಾಗಿ ಅವರು ತಮ್ಮ ಜಾಲನ ಇಲ್ಲಿ ಬೀಸ್ತಾರೆ. ಅದು ಅವ್ರ ಚಿಕ್ಕಪ್ಪ ಆಗಿರ್ಬೋದು, ಮಾಮ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕದ್ದು ಫ್ರೆಂಡ್ ಆಗಿರ್ಬೋದು, ಇಂಥವ್ರು ಸ್ಲೀಪರ್ ಏಜೆಂಟ್ ಆಗಿರ್ತಾರೆ. ಪ್ಲೇಸ್ಮೆಂಟ್ ಏಜೆಂಟ್ಸು ಮನೆ ಕೆಲಸಕ್ಕೆ ಅಂತ ಮಕ್ಕಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆದರೆ ಕೆಲವೊಂದು ಜಾಗಗಳಿವೆ ಅಲ್ಲಿ ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ, ಆದರೆ ಸೆಕ್ಸ್ ವರ್ಕರ್ ಕೆಲಸಕ್ಕೆ ಅವ್ರನ್ನ ತಳ್ತಾರೆ. ಇದೇ ಥರ ನಿಮ್ಮ ಮಕ್ಕಳೇನಾದರೂ ಕಾಣೆಯಾಗಿದ್ದರೆ ಅವ್ರ ಅಮೋಲಿ ಥರ ಭಾರತದಲ್ಲಿ ಪ್ರತಿ 8 ನಿಮಿಷಕ್ಕೆ ಮಕ್ಕಳು ಕಾಣೆ ಆಗ್ತಾರೆ ಅಂತ ಡೇಟಾ ಮತ್ತು ಅಂಕಿಅಂಶಗಳು ನಮಗೆ ಹೇಳುತ್ತೆ. ಆ ಕಾಣೆ ಆಗ್ತಿರೋ ಮಕ್ಕಳಿಂದ ಒಂದು ಘೋರ ಕಥೆ ಇರುತ್ತೆ. ಆ ಮಕ್ಕಳು ಕಾಣೆ ಆದಮೇಲೆ ಎಲ್ಲಿ ಹೋಗ್ತಾರೆ, ಅವ್ರಿಗೆ ಏನಾಗುತ್ತೆ? ನಮ್ಮ ದೇಶದ ಅತಿ ಅಮಾನವೀಯ ಕೃತ್ಯಗಳ ಬಹುಮುಖನ ನೀವೀಗ ನೋಡ್ತೀರಾ ಹಾಗೂ ಕೇಳ್ತೀರಾ. ಮಾತು ಶುರುವಾಗೋದೆ ಬೆಲೆಯಿಂದ. ಒಂದು ಪುಟ್ಟು ಹುಡುಗಿಯ ಬೆಲೆ. ಹಳ್ಳಿಗಳು ಸಣ್ಣ ಪಟ್ಟಣಗಳಿಂದ ಮಕ್ಕಳನ್ನ 1,000-2,000 ರೂಪಾಯಿಗೆ ಖರೀದಿ ಮಾಡ್ತಾರೆ. ಅಲ್ಲಿಂದ ಏಜೆಂಟ್ಗಳು ಮತ್ತು ಮಕ್ಕಳು ಮಾರಾಟ ಮಾಡೋರ ಜಾಲ ಶುರುವಾಗುತ್ತೆ. ಈ ಮೂಲ ಬೆಲೆ ವ್ಯವಹಾರನ ಮಂಜು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಯಾಕೆ ಅಂದರೆ ಇವಳು ತನ್ನ ಇಡೀ ಜೀವನನ ಈ ಮಾರ್ಕೆಟಲ್ಲೇ ಸಹಿಸಿದ್ದಾಳೆ. ನಾನು ತುಂಬ ಅಂದರೆ ತುಂಬ ಚಿಕ್ಕವಳಿದ್ದೆ ಇಲ್ಲಿ ಕರ್ಕೊಂಬಂದಾಗ, 12-13 ವರ್ಷ ಇರ್ಬೋದು. ಆಸೆ ತೋರಿಸಿ ಸುಳ್ಳು ಹೇಳಿ ಕರ್ಕೊಂಬಂದರು. ಈ ಮನೆಯಲ್ಲಿ ಬಲವಂತವಾಗಿ ನನ್ನನ್ನು ಈ ಕೆಲಸಕ್ಕೆ ನೂಕಿದ್ರು, ಆದರೆ ನನಗಿಷ್ಟ ಇರಲಿಲ್ಲ. ನಾನು ಎಷ್ಟೇ ಆಗಲ್ಲ ಅಂದರೂ ಬಲವಂತವಾಗಿ ಈ ಕೆಲಸಕ್ಕೆ ಇಳಿಸಿದ್ರು ದಂಧೆ ಮಾಡೋಕ್ಕೆ. ಚಿಕ್ಕ ಹುಡುಗಿನ ಈ ದಂಧೆಲಿ ಇಳಿಸಿದಾಗ ಅದರಿಂದ ಬರೋ ದುಡ್ಡಲ್ಲಿ 1/2 ಬ್ರೋಕರ್ ತೊಗೋತಾನೆ, ಇನ್ನು 1/2 ಓನರ್ ತೊಗೋತಾಳೆ. ಆ ಚಿಕ್ಕ ಹುಡುಗಿಗೆ ಸಿಗೋದು ಶೃಂಗಾರ, ಬಟ್ಟೆ, ಊಟ ಅಷ್ಟೆ. ಶೃಂಗಾರ, ಬಟ್ಟೆ ಮತ್ತು ಊಟ, ಇದು 12-13 ವಯಸ್ಸಿನ ಹೆಣ್ಮಕ್ಳಿಗಾಗೋ ಖರ್ಚು. ಆದರೆ ಇದು 100+ ಕೋಟಿ ವ್ಯಾಪಾರ. ಅದರಲ್ಲಿ ನಂಪಾಲ್ ಏನು ಅಂತ ತುಂಬ ಜನ ಹಿಂದೆ ಬಿದ್ದಿದ್ದಾರೆ. ನಾವು ರಸ್ತೆಲ್ಲೇ ಕೆಲಸ ಮಾಡೋರು, ಕಸ್ಟಮರ್ ಬಂದು ಹುಡುಗಿ ಬೇಕು ಅಂತಾರೆ, ನೋಡಕ್ಕೆ ಚೆನ್ನಾಗಿರ್ಬೇಕು, ಹೆಂಗಾಗಿರ್ಬೇಕು ಅಂತ ಕೇಳ್ತಾರೆ. ಕೆಲವು ಕಸ್ಟಮರ್ಸ್ ಬರ್ತಾರೆ, ತುಂಬ ಚಿಕ್ಕ ಮಕ್ಕಳು ಬೇಕು ಅಂತಾರೆ, ನೀವೆಷ್ಟು ದುಡ್ಡು ಬೇಕಾದರೂ ಕೇಳಿ ಕೊಡ್ತೀವಿ ಅಂತಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ನಾವು ಕೇಳ್ತೀವಿ, ಅವ್ರು ಅಷ್ಟನ್ನು ಕೊಟ್ಟು ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಮೇಡಮ್. ಲಾಭ ಇಲ್ಲದೆ ಯಾರೂ ಕೆಲಸ ಮಾಡಲ್ಲಲ್ಲ ಮೇಡಮ್. ಯಾರಾದರೂ ಚಿಕ್ಕ ಹುಡುಗಿ ಸಿಕ್ಕಿದ್ರೆ ಕರ್ಕೊಂಡೋಗಿ ಕಸ್ಟಮರ್ ಹತ್ರ ಬಿಡ್ತೀನಿ, ಬರೋದ್ರಲ್ಲೇ 50% ನಾನು ತಗೋತೀನಿ. ಇದು ತುಂಬ ಸುಲಭವಾದ ಕೆಲಸ. ಚಿಕ್ಕ ಚಿಕ್ಕ ಮಕ್ಕಳನ್ನ ಬೇಗನೆ ಪುಸ್ಲಾಯಿಸ್ಬೋದು. ಹುಡುಗಿರು ವಯಸ್ಸಿಗೆ ಬಂದಮೇಲೆ ಅವರಿಗೆ ಒಂದು ಮೆಚುರಿಟಿ ಬಂದ್ಬಿಡುತ್ತೆ, ಅದು ಚಿಕ್ಕ ಮಕ್ಕಳಲ್ಲಿ ಇರಲ್ಲ. ಅದೇ ಕಾರಣಕ್ಕೆ ಚಿಕ್ಕ ಚಿಕ್ಕ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಅದು ಅಲ್ಲದೆ ಇದರಲ್ಲಿ ಲಾಭನೂ ಜಾಸ್ತಿ ಇದೆ, ಯಾಕಂದರೆ ಚಿಕ್ಕ ಮಕ್ಕಳು ಅಂದರೆ ಮೈನರ್ ಆಗಿರೋ ಹುಡುಗಿಯರನ್ನ ಮಾರಾಟ ಮಾಡಿದರೆ ಅದರಲ್ಲಿ 1-1.5 ಲಕ್ಷ ತನಕ ದುಡ್ಡು ಸಿಗುತ್ತೆ. 12-13-14 ವರ್ಷದ ಹೆಣ್ಮಕ್ಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಕಸ್ಟಮರ್ಸು ಕೇಳ್ತಾನೆ ಇರ್ತಾರೆ, ಇವರು ಹುಡುಕ್ತಾನೆ ಇರ್ತಾರೆ, ಸಿಕ್ಕಿದ ತಕ್ಷಣ ಕರ್ಕೊಂಡು ಬಂದು ಈ ಕೆಲಸಕ್ಕೆ ಇಳಿಸ್ಬಿಡ್ತಾರೆ. ಆದರೆ ಇದು ಒಂದು ಮೂಢನಂಬಿಕೆ. ಏನಂದರೆ ವಯಸ್ಸಾದವರು ಚಿಕ್ಕ ಮಕ್ಕಳ ಜೊತೆ ಸೆಕ್ಸ್ ರಿಲೇಷನ್ ಇಟ್ಕೊಂಡ್ರೆ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಸ್ಥಿರವಾಗಿರುತ್ತೆ. ಆದರೆ ಈ ಮಾತು ಶುದ್ಧ ಸುಳ್ಳು. ಆದರೆ ಈ ಮಾತು ಚಾಲ್ತಿಲಿರೋದ್ರಿಂದ ಚಿಕ್ಕ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ. ಗಂಗಾಮಯ ತರ ಪೀರಿ ಚರೈಬೋ ಮೈಯಾ ಸೇ ಕರ್ದೆ ಮಿಲನ ಮಾ ಕಿ ಹಾಯ ರಾಮ ಮೈಯಾ
ಒಂದು ಹುಡುಗಿಗೆ ಬೆಲೆ ಕಟ್ಟಿದ ಮೇಲೆ ಅವಳನ್ನ ಒಂದು ಪ್ರಾಡಕ್ಟ್ ಆಗಿ ಈ ಮಾರ್ಕೆಟಲ್ಲಿ ಮಾರಾಟ ಮಾಡೋಕೆ ಶುರು ಮಾಡ್ತಾರೆ. ಈ ಇಡೀ ಮಾರ್ಕೆಟ್ ಕಸ್ಟಮರ್ ಡಿಮ್ಯಾಂಡ್ ಮೇಲೆ ನಡೆಯುತ್ತೆ. ಚಿಕ್ಕ ಪುಟ್ಟ ಏಜೆಂಟ್ಸ್ ಇಂದ ದೊಡ್ಡ ದೊಡ್ಡ ಏಜೆಂಟ್ಸ್ವರೆಗೂ ಈ ಡಿಮ್ಯಾಂಡ್ನ ಪೂರೈಸೋಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಒಂದು ರಾತ್ರಿ ನಂಗೊಂದು ಕನಸು ಬಿತ್ತು. ಆ ಕನಸಲ್ಲಿ ನನ್ನ ಮಗಳು ಬಂದ್ಲು. ಅವಳು ಮನೆಗೆ ವಾಪಸ್ ಬರಬೇಕು ಅಂತಿದ್ಲು. ಆ ಕನಸಲ್ಲಿ ನನ್ನ ಮಗಳು ನಾನು ಮನೆಗೆ ಹೋಗಬೇಕು, ನಮ್ಮಮ್ಮನ ನೋಡಬೇಕು ಅಂತ ಅಳ್ತಾ ಇದ್ಲು. ಅವಳು ನನ್ನನ್ನು ನೆನೆಸ್ಕೋತಾ ಇರ್ತಾಳೆ, ನನ್ನನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಆಗಲಿ ನಾನು ಅವಳ ತಾಯಿ, ಅವಳು ನನ್ನ ಮಗಳಲ್ವಾ. ದುಡ್ಡಿರೋರು, ಹೆಸರು ಮಾಡಿರೋರು ಇವರೆಲ್ಲ ಈ ಬಿಸ್ನೆಸ್ಗೆ ದುಡ್ಡು ಹಾಕ್ತಾರೆ ವ್ಯಾಪಾರಕ್ಕೆ. ಯಾಕಂದರೆ ಅವ್ರಿಗೆ ಗೊತ್ತು ಈ ಬಿಸ್ನೆಸ್ ಮುಳುಗಲ್ಲ ಅಂತ. ಒಳ್ಳೆ ಚೆನ್ನಾಗಿರೋ ಕಾಲೇಜ್ ಹುಡುಗಿರನ್ನ ದಿನ ಈ ಬಿಸ್ನೆಸ್ಗೆ ಇಳಿಸ್ತಾರೆ. ಆ ಹುಡುಗಿರೇನು ಸಾಮಾನ್ಯದವರಲ್ಲ, ಒಳ್ಳೆ ಮನ್ತಂದವ್ರೆ. ಆ ಹುಡುಗಿರೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರೋರು, ತುಂಬ ಓದಿರೋರು. ಅವ್ರನ್ನೆಲ್ಲ ಆಟೋ ರಿಕ್ಷಾದವರು ಅಫೋರ್ಡ್ ಮಾಡೋಕ್ಕಾಗತ್ತಾ? ಆ ಹುಡುಗಿರನ್ನ ಕರ್ಕೊಂಡು ಹೋಗೋದಕ್ಕೆ ಬಡವ್ರ ಕೈಲಾಗಲ್ಲ. ಹಾಗಾದರೆ ದಿನ ಹುಡುಗಿರು ಎಲ್ಲಿ ಹೋಗ್ತಾರೆ? ಅವ್ರ ಕಸ್ಟಮರ್ಸ್ ಯಾರು? ಇದೆಲ್ಲ ಒಂದು ಮಾಯೆ, ದುಡ್ಡಿನ ಮಾಯೆ. ಕಣ್ಣಿಗೇನು ಕಾಣಿಸುತ್ತೋ ಅದು ನಿಜ ಅಲ್ಲ. ಮಕ್ಕಳನ್ನ ಖರೀದಿ ಮಾಡೋರು ಶ್ರೀಮಂತರು ಅಲ್ಲ, ಬಡವರು ಅಲ್ಲ, ಅವರು ರಾಕ್ಷಸರು. ಇದೇ ರೀತಿ ವ್ಯಾಪಾರ ಮಾಡೋನು ಒಬ್ಬ ನೀಲಂ ಅನ್ನೋ 14 ವರ್ಷದ ಹುಡುಗಿನ ಅವನ ಸ್ವಂತ ಉಪಯೋಗಕ್ಕೋಸ್ಕರ ಖರೀದಿ ಮಾಡ್ದ. ನೀಲಂಗೇನಾಯ್ತು ಅನ್ನೋದು ನಮ್ಮ ಕಲ್ಪನೆಗೂ ಮೀರಿತ್ತು. ಆ ಟೈಮಲ್ಲಿ ನನ್ನನ್ನು ಮಾರಿದ್ದು 70,000 ರೂಪಾಯಿಗೆ. ನಮ್ಗಳ ಮಧ್ಯಾಹ್ನ ನಮ್ಮ ಲೈಫ್ ಹಾಳು ಮಾಡೋಕ್ಕೆ ಅಂತ ಒಬ್ರು ಇರ್ತಾರೆ, ಅದು ನನ್ನ ಪಾಲಿಗೆ ನಮ್ಮ ದೊಡ್ಡಪ್ಪ ಆಗಿದ್ರು. ಅವರೇ ನನ್ನನ್ನು ಮಾರಿದ್ದು. ನಾನು 14 ವರ್ಷದವಳಿದ್ದಾಗ ತುಂಬ ಸಣ್ಣಗಿದ್ದೆ. ನನಗೆ ಇಂಜೆಕ್ಷನ್ ಕೊಡಿಸ್ತಾ ಇದ್ರು. ನಾನು ಅಂದ್ಕೊಂಡೆ ನಾನು ಆ ಇಂಜೆಕ್ಷನ್ನ ಆರೋಗ್ಯಕ್ಕೋಸ್ಕರ ಕೊಡಿಸ್ತಿದ್ದಾರೆ ಅಂತ. ಆದರೆ ಆಮೇಲೆ ಗೊತ್ತಾಯಿತು ಅದು ನನ್ನ ಹಾರ್ಮೋನ್ ಬೆಳವಣಿಗೆಗೋಸ್ಕರ ಕೊಡಿಸ್ತಿದ್ದಾರೆ ಅಂತ. ನಾನು 14 ವರ್ಷಕ್ಕೆ 26-27 ವರ್ಷದ ಹೆಂಗಸ ಥರ ಕಾಣಿಸ್ತಿದ್ದೆ. ಅವನು ನನ್ನ ಪ್ರಾಣಿ ಥರ ಯೂಸ್ ಮಾಡ್ತಿದ್ದ. ಅವನದನ್ನು ಇಷ್ಟ ಕೂಡ ಪಡ್ತಿದ್ದ ಅಂತ ನನಗನ್ಸುತ್ತೆ. ಅವನು ನನ್ನನ್ನು ಹಗ್ಗದಿಂದ ಕಟ್ಟಾಕಿ ಕಚ್ತಾ ಇದ್ದ. ನಾನು ಕಿರ್ಚೋದು, ಅಳೋದು ಇದನ್ನೆಲ್ಲ ನೋಡಿ ಅವನು ಖುಷಿ ಪಡ್ತಾ ಇದ್ದ. ಅವನು ಇನ್ನೂ ಖುಷಿ ಪಡೋದಕ್ಕೆ ಸಿಗರೆಟ್ ತೊಗೊಂಡು ನನಗೆ ಎಲ್ಲಂದ್ರಲ್ಲಿ ಸುಡ್ತಾ ಇದ್ದ, ಮತ್ತು ಕಚ್ತಾ ಇದ್ದ, ಹೊಡಿತಾ ಇದ್ದ. ಅವನು ಅದರಿಂದ ತುಂಬ ಖುಷಿ ಪಡ್ತಾ ಇದ್ದ ಅನಿಸುತ್ತೆ. ಆಮೇಲೆ ಅವನು ನನ್ನ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಜೀವನದ ಕೆಟ್ಟ ದಿನಗಳಾಗಿತ್ತು. ನೀಲಂನ ಈ ನಗು ಒಂದು ಭ್ರಮೆ. ಅವಳಿಗೆ ಅನ್ಯಾಯ ಮಾಡಿದವನು ಬೇಲ್ ತಗೊಂಡು ಆರಾಮಾಗಿ ಓಡಾಡ್ತಾ ಇದ್ದಾನೆ. ಇಲ್ಲಿ ಅವಳು ಹಾರ್ಮೋನ್, ಆ್ಯಂಟಿಡೋಟ್ಸ್ ಮತ್ತು ಇತರೆ ಔಷಧಿಗಳನ್ನು ತಗೊಳ್ತಾ ಇದ್ದಾಳೆ. ಇಷ್ಟಾದ್ರೂ ನೀಲಂನ ಮನೆಯವರು ಕೂಡ ಅವಳ ಜೊತೆಗಿಲ್ಲ. 5 ವರ್ಷ ಆದಮೇಲೆ ನಾನು ಮನೆಗೆ ಹೋದೆ. ಅಪ್ಪ ಅಮ್ಮನ ಫೋಟೋ ಜೊತೆ ನನ್ನ ಫೋಟೋನೂ ಹಾಕಿ ಕುಂಕುಮ ಇಟ್ಟು ಹೂವು ಹಾಕಿದ್ರು. ಅವ್ರ ಪ್ರಕಾರ ನಾನು 5 ವರ್ಷಕ್ಕೆ ಮುಂಚೆನೇ ಸತ್ತೋಗಿದ್ದೆ. ನಮ್ಮ ಮಾವ ನನಗೆ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬೈದರು. ಅವ್ರು ಬೈದಿದ್ದ ಕೆಟ್ಟ ಮಾತುಗಳನ್ನು ನಾನು ನಿಮ್ಗೆ ಹೇಳೋಕ್ಕೂ ಆಗಲ್ಲ. ಮನೆಯವರೇ ಈ ರೀತಿ ಬೈದರೆ ನಾವು ಹೊರಗಿನವ್ರಿಗೆ ಏನು ಹೇಳೋಕ್ಕಾಗತ್ತೆ? ನೀಲಂ ಹಾಗೆ ಹಲವಾರು ಹುಡುಗಿಯರ ಕೂಗು ಈ ಪ್ರಪಂಚದಲ್ಲಿ ಕಳೆದೋಗುತ್ತೆ. ಅವ್ರ ಜೀವನ ನಿಂತೋದ್ರೂ ಈ ಪ್ರಪಂಚ ಮುಂದೆ ಹೋಗ್ತಾನೆ ಇರುತ್ತೆ.
ನಾನೊಬ್ಳೆ ಕೂತಾಗ ಅವಳ ಬಗ್ಗೆನೇ ಯೋಚಿಸ್ತಾ ಇರ್ತೀನಿ. ಯಾವತ್ತಾದರೂ ಒಂದು ದಿವಸ ಮನೆಗೆ ಬರ್ತಾಳೆ, ನನ್ನನ್ನು ಅಮ್ಮ ಅಂತ ಕರೀತಾಳೆ ಅಂತ. ಮಂಥನ, ಸಾಮೂಹಿಕ ಆತ್ಮಸಾಕ್ಷಿಯನ್ನು ಕೇಳೋ ಸಮಯ. ಪರಂಪರೆಯ ಹೆಸರಿನಲ್ಲಿ ಅವ್ರದ್ದೇ ಆದ ಮಕ್ಕಳನ್ನು ದೇಹದ ವ್ಯಾಪಾರಕ್ಕೆ 200-500 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ ಅಂದರೆ ಇದು ನಿಜವಾಗಿಯೂ ಮಂಥನದ ಸಮಯ. ತಾರನ್ನು ತನ್ನ ತಾಯಿ ಮತ್ತು ಅಜ್ಜಿಯಂತೆ 13ನೇ ವಯಸ್ಸಿಗೆ ಈ ವ್ಯವಹಾರಕ್ಕೆ ನೂಕಲಾಯಿತು. ನಾನು ಬಚಡಾ ಜಾತಿಯವಳು. ನಮ್ಮ ಸಮಾಜದಲ್ಲಿ ಒಂದು ಪದ್ಧತಿ ಇದೆ, ಅದೇನೆಂದರೆ ಹುಡುಗಿಗೆ 11-12 ವರ್ಷ ಆಗ್ತಿದ್ದಂಗೆ ನಮ್ಮನ್ನು ಈ ದಂಧೆಗೆ ಇಳಿಸ್ಬಿಡ್ತಾರೆ. ಅಷ್ಟು ಚಿಕ್ಕ ವಯಸ್ಸು ಹುಡುಗಿಗೆ ಏನು ಗೊತ್ತಾಗತ್ತೆ, ಇದರಿಂದ ಏನಾಗುತ್ತೆ ಏನೂ ಗೊತ್ತಾಗಲ್ಲ. 10-11 ವರ್ಷದ ಹುಡುಗಿನ ದಂಧೆ ಮಾಡೋ ಹುಡುಗಿ ಜೊತೆ ಬಿಟ್ಬಿಡ್ತಾರೆ. ಅಲ್ಲಿ ಅವಳು ಹೆಂಗಿರಬೇಕು ಏನು ಮಾಡಬೇಕು ಎಲ್ಲ ನೋಡಿ ಕಲ್ತ್ಬಿಡ್ತಾಳೆ. ನಮ್ಮ ಜಾತಿಲಿ ಹುಡುಗಿ ಹುಟ್ಟಿದ್ರೆ ಹಬ್ಬ ಮಾಡ್ತಾರೆ, ಹುಡುಗ ಹುಟ್ಟಿದ್ರೆ ಅಳ್ತಾರೆ. ಅವ್ರ ಪ್ರಕಾರ ಹುಡುಗಿ ಸಂಪಾದಿಸ್ಬೇಕಾದ್ರೆ ನಾವ್ಯಾ ಕಷ್ಟಪಡಬೇಕು, ಅವಳು ದುಡ್ಕೊಂಬರ್ತಾಳೆ, ನಾವು ಆರಾಮಾಗಿ ಮನೇಲಿರೋಣ ಅಂತ. ಹುಡುಗಿನ ಏನಕ್ಕೆ ಮಾರ್ತಾರೆ ದುಡ್ಡು ತಗೊಂಡು? ಹುಡುಗಿರು ಮನುಷ್ಯರೇ, ಪ್ರಾಣಿಗಳೇನಲ್ಲ, ಅವ್ರ ಕಲಿಯಕ್ಕಿಂತ ಕೆಲಸ ಮಾಡಿಸ್ತಾರೆ. ನನ್ನ ಪ್ರಕಾರ ಅವಳು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿರ್ಬೋದು, ಅಲ್ಲಿಂದ ಅವಳು ತಪ್ಪಿಸ್ಕೊಂಡು ಬರೋಕೆ ಆಗ್ತಿಲ್ಲ ಅಂತ ನನಗನ್ಸುತ್ತೆ. ಅವಳು ಜೀವಂತವಾಗೇ ಇರ್ಬೋದು. ಅವಳು ದಾರಿ ತಪ್ಪಿರ್ಬೋದು, ಅವಳಿಗೆ ಜ್ಞಾಪಕ ಶಕ್ತಿ ಕಮ್ಮಿ. ಅವಳು ಇಲ್ಲಿದ್ದಾಗಲೂ ಎಷ್ಟೋ ಸಲ ದಾರಿ ತಪ್ಪಿಸ್ಕೊಂಡು ಓಡಾಡ್ತಿದ್ಲು. ನಾವು ಪೊಲೀಸ್ದವರು, ನೀನೇನು ಹೆದರ್ಕೋಬೇಡ. ಏನು ಅವ್ರು ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ, ನಾವು ನಿಮ್ಮನ್ನ ಕಾಪಾಡಕ್ ಬಂದಿರೋದು. ಹೋಟೆಲ್ ಕೀಪರ್ಗೆ ಪೊಲೀಸ್ನವರು ರೈಡ್ ಮಾಡಕ್ ಬರ್ತಾ ಇದಾರೆ ಅಂತ ಗೊತ್ತಾದ್ರೆ ಪೊಲೀಸ್ನವರು ಕೆಳಗಡೆಯಿಂದ ಮೇಲ್ಗಡೆ ಬರುವಷ್ಟರಲ್ಲಿ ಎಷ್ಟು ಮೈನರ್ ಹುಡುಗಿಯರಿದ್ದವರು ಅವ್ರನ್ನೆಲ್ಲ ಡಿಫ್ರೆಂಟ್ ತರಹದ ಹಿಡನ್ ಸೆಲ್ಸ್ ಇರುತ್ತೆ, ಅದರಲ್ಲಿ ಅವ್ರನ್ನ ಬಚ್ಚಿಡ್ತಾರೆ. ಇಲ್ಲಿ ನೋಡಿ ಎಷ್ಟು ಜನ ಮೈನರ್ ಹುಡುಗಿಯರಿದ್ದಾರೆ ಅಂತ. ಒಂದೊಂದು ಹಿಡನ್ ಸೆಲ್ಲಿಂದ ನಾವು ಸುಮಾರು 12-13 ಜನ ಹುಡುಗಿಯರನ್ನ ಕಾಪಾಡಿದ್ದೀವಿ. ಆ ಜಾಗ ಎಷ್ಟೊಂದು ಸಫೋಕೇಟೆಡ್ ಆಗಿರುತ್ತೆ ಅಂದರೆ ಅಲ್ಲಿ ಅವ್ರಿಗೆ ಉಸಿರಾಡೋಕ್ಕೂ ಕಷ್ಟ ಆಗಿರುತ್ತೆ, ಅಲ್ಲಿ ಅವರಿಗೆ ಆಟೋಮೆಟಿಕ್ ಆಗಿ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಾನು ಯಾರು ಅಂತ ನಿಮ್ಗೆ ಗೊತ್ತಾ? ನಮ್ಗೆ ಗೊತ್ತ ನೀನು ಯಾರು ಅಂತ? ನಡೆಯಲ್ಲ. ಪೊಲೀಸ್ ಮತ್ತು ಅಧಿಕಾರಿಗಳ ಕಣ್ಣು ಈ ವ್ಯಾಪಾರದ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಈ ದುಷ್ಕರ್ಮಿಗಳು ಕಾನೂನಿಗಿಂತ ಒಂದು ಹೆಜ್ಜೆ ಮುಂದಿರೋಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಹುಡುಗಿರಿಗೆ ನಕಲಿ ಪೇಪರ್ಸ್ ಮಾಡಿಸೋದ್ರಿಂದ ಹಿಡಿದು ವೇಶ್ಯವಾಟಿಕೆ ಮತ್ತು ಆನ್ಲೈನ್ ಸೆಕ್ಸ್ ರ್ಯಾಕೆಟ್ಸ್ವರೆಗೂ ಇವ್ರ ಕೈವಾಡ ಎಲ್ಲದರಲ್ಲೂ ಇದೆ. ಡಿಮಾಂಡನ್ನು ತಡಿಬೇಕು ಅಂತಂದರೆ ನೀವು ಕಸ್ಟಮರ್ನ ಮೊದಲು ಹಿಡಿಬೇಕು, ಅಲ್ಲಿವರೆಗೂ ಡಿಮಾಂಡ್ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ.
ಮುಕ್ತಿ. ಈ ಪದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಮನುಷ್ಯತ್ವದ ಭೀಕರ ಮುಖ ನೋಡಿದವರಿಗೆ ಭಯದಿಂದ ಮುಕ್ತಿ ಎಂದಿಗೂ ಸಿಗೋದಿಲ್ಲ. ಬೇರೆ ಬೇರೆ ಜಾಗಗಳಿಂದ ರೆಸ್ಕ್ಯೂ ಮಾಡಿರೋ ಈ ಹೆಣ್ಮಕ್ಕಳು ಶೆಲ್ಟರ್ ಹೋಮಲ್ಲಿ ಶಾಂತಿಯಾಗಿ ಕಾಣ್ತಿರ್ಬೋದು. ಆದರೆ ಈ ಶಾಂತಿಯ ಮುಖವಾಡದಿಂದ ಒಂದು ಅಸಮಾಧಾನ ಇದೆ. ನನ್ನ ಭಾವಂದರು ನನ್ನ ಮನೆಯಲ್ಲಿ ಬಲಾತ್ಕಾರ ಮಾಡ್ತಿದ್ರು. ಮನೆಯಲ್ಲಿರೋ ದೊಡ್ಡವ್ರನ್ನೆಲ್ಲ ಎಬ್ಬಿಸಿ ಹೇಳೋಣ ಅಂತ ಪ್ರಯತ್ನ ಪಡ್ತಿದ್ದೆ, ಆದರೆ ಯಾರೂ ಎದ್ದೇಳ್ತಿರ್ಲಿಲ್ಲ. ಮನೆ ಬಾಗಿಲಲ್ಲಿ ಕೂತ್ಕೊಂಡು ಒಬ್ಳೇ ಅಳ್ತಿದ್ದೆ. ನಮ್ಮ ಭಾವಂದರು ನನ್ನ ಪ್ರೆಗ್ನೆಂಟ್ ಮಾಡಿದ್ರು. ಈ ವಿಷಯನ ನಾನು ನಮ್ಮ ತಾಯಿಗೆ ತಿಳಿಸ್ದೆ, ಆದರೆ ಅವರು ನಂಬಲೇ ಇಲ್ಲ. ಅವ್ರು ಹೇಳಿದ್ರು ಈ ಥರ ಎಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಇದಾದಮೇಲೆ ನನಗೆ ಡೆಲಿವರಿ ಆಯಿತು. ನನ್ನ ಮಲ್ತಾಯಿ ನನ್ನ ಮಗುನ ಮಾರ್ಬಿಟ್ಲು. ನನ್ನ ಮಗುನ 1200 ರೂಪಾಯಿಗೆ ಮಾರ್ಬಿಟ್ಟಿದ್ಲು. ನಾನು ಮಗುನ ಚಾಪೆ ಮೇಲೆ ಮಲಗಿಸಿ ಸ್ನಾನಕ್ಕೆ ಹೋಗಿದ್ದೆ. ನಾನು ಬಂದು ನೋಡೋ ಅಷ್ಟರಲ್ಲಿ ಮಗು ಇರಲಿಲ್ಲ. ನನಗೆ 15-16 ವರ್ಷ ಇದ್ದಾಗ ನನ್ನ ತಾಯಿ ನನ್ನನ್ನು ಕೆಟ್ಟ ಕೆಲಸ ಮಾಡೋ ಜಾಗದಲ್ಲಿ ಬಿಟ್ಬಿಟ್ಲು. ಎಲ್ಲರೂ ಕೇಳ್ತಾರೆ ನಿನ್ ತಾಯಿ ಯಾಕೆ ನಿನ್ ಜೊತೆ ಹೀಗೆ ಮಾಡಿದ್ರು ಅಂತ. ಅದನ್ನೆಲ್ಲ ನೆನೆಸ್ಕೊಂಡಾಗ ನಂಗೆ ಅಳು ಬರುತ್ತೆ, ಟೆನ್ಷನ್ ಆಗುತ್ತೆ. ಹಾಗಾಗಿ ನಾನು ಜೋರಾಗಿ ಅಳ್ತೀನಿ. ಅತ್ತಾಗ ನನಗೆ ನಾನೇ ಗಾಯ ಮಾಡ್ಕೋತೀನಿ. ನನ್ನ ಲೈಫು ಮುಂದೆನೇ ಸಾಗಲ್ಲ ಅಂತ ನನಗೆ ಅನ್ನಿಸ್ತಿದೆ. ನೀವು ಈ ಲೆಕ್ಕನ ಸಾಲ್ವ್ ಮಾಡಿ. ನೀವು ಸಾಲ್ವ್ ಮಾಡಿದ್ಮೇಲೆ ಉತ್ತರ ಏನು ಅಂತ ಬರೀತೀನಿ. ಈ ಹೆಣ್ಮಕ್ಳು ತಮ್ಮ ಹೊಸ ಜೀವನ ಕಟ್ಟೋ ಪ್ರಯತ್ನದಲ್ಲಿದ್ದಾರೆ. ಆದರೆ ಅವರು ಸಾಗಿ ಬಂದ ಆ ಭಯಾನಕ ದಾರಿ ಅವ್ರ ಮನಸ್ಸಲ್ಲಿ ಹಾಗೆ ಉಳಿದಿರುತ್ತೆ. ನನಗೆ ಕನ್ಸು ತುಂಬಾ ಇತ್ತು, ಆದ್ರೆ ಅದ್ ಬರ್ತಾ ಬರ್ತಾ ಹೊಡೆದೋಯ್ತು. ನಾನು ಇವಾಗ ಏನ್ ಅನ್ಕೊಳ್ಳೋದು ಅಂದ್ರೆ ಒಂದ್ ಮಟ್ಟಕ್ಕೆ ಹೋಗಿ ನಿಲ್ಬೇಕು, ಸ್ವಲ್ಪ ಮೇಲ್ಮಟ್ಟಕ್ಕೆ. ಅಲ್ಲಿ ನನ್ನ ಜನ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಆಗ ನಾನು ಕೂಡ ಏನಾದರೂ ಮಾಡ್ಬೋದು. ಯಾವ್ಯಾವ ಹೆಣ್ಮಕ್ಳು ಇದ್ರಲ್ಲಿ ಸಿಗಾಕೊಂಡಿರ್ತಾರೋ ಅವ್ರನ್ನೆಲ್ಲ ಕಾಪಾಡಬೇಕು ಅಂತ. ಅದಕ್ಕೆ ಹುಡುಗಿರು ಯಾವ ಕೆಲಸ ಬೇಕಾದರೂ ಮಾಡ್ಬೋದು, ಗಂಡಸರ ಆಸರೆ ಇಲ್ಲದೆ. ಈಗ ನನಗೆ ಯಾರ ಮೇಲೂ ವಿಶ್ವಾಸ ಇಲ್ಲ. ಒಬ್ಳೆ ಕೂತಿರ್ತೀನಿ, ಒಬ್ಳೆ ಯೋಚಿಸ್ತಾ ಇರ್ತೀನಿ. ಹೀಗೆ ಕಾಲ ಕಳೀತಾ ಇರ್ತೀನಿ. ಯಾರು ನಮ್ಮನ್ನು ಈ ದಾರಿಗೆ ಸುಳ್ಳು ಹೇಳಿ ಪುಸಲಾಯಿಸಿ ಮೋಸ ಮಾಡಿ ಕರ್ಕೊಬರ್ತಾರೋ ಅವರಿಗೆಲ್ಲ ಶಿಕ್ಷೆ ಆಗಬೇಕು. ನನ್ನ ಪ್ರಕಾರ ನಾನು ಅಂದ್ಕೊಂಡಂಗೆ ಅವ್ರನ್ನೆಲ್ಲ ಸಾಯಿಸ್ಬಿಡ್ಬೇಕು. ಇವತ್ತು ಈ ಹುಡುಗಿಯರು ಒಂದು ಕೆಟ್ಟ ಕನಸಿಂದ ಹೊರಗೆ ಬಂದಿದ್ದಾರೆ. ಇವ್ರು ಕಳ್ಕೊಂಡಿರೋ ಬಾಲ್ಯನ ಬಹುಶಃ ವಾಪಸ್ ಪಡೆಯೋಕೆ ಸಾಧ್ಯನೇ ಇಲ್ಲ. ಆದರೆ ಇವ್ರ ಕಣ್ಣಲ್ಲಿ ಒಂದು ಹೊಸ ಜೀವನದ ಆಸೆ ಕಾಣಿಸ್ತಾ ಇದೆ. ಈ ಅಘೋರ ಸತ್ಯದ ಹಿಂದಿರೋ ನಾವು ನೋಡ್ರ ಹಲವಾರು ಮುಖಗಳು ಬರೀ ಒಂದು ಜಲಕ್ಕೆ. ಆದರೆ ಕಣ್ಮರೆ ಆಗಿರೋ ಈ ಸತ್ಯ ಇದಕ್ಕಿಂತ ತುಂಬ ಭೀಕರ. ಪ್ರತಿದಿನ ಚಿಕ್ಕ ಮಕ್ಕಳ ವ್ಯಾಪಾರ ಖರೀದಿ ನಡೀತಾನೆ ಇದೆ. ಪುರುಷತ್ವ ತೋರಿಸುವ ಹೆಸರಲ್ಲಿ ಮಕ್ಕಳು ಬಲಿ ತಗೋತಾನೆ ಇದ್ದಾರೆ. ನಮ್ಮ ಮಕ್ಕಳು ನಮ್ಮ ಮುಂದೆ ಆಟ ಆಡ್ತಿರೋದನ್ನ ನೋಡಿ ಅವರು ಸುರಕ್ಷಿತವಾಗಿದ್ದಾರೆ ಅನ್ಕೊಂಡ್ರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದೂ ಇಲ್ಲ.
ನಾವೆಲ್ಲರೂ ಈ ಸಮಸ್ಯೆಯಲ್ಲಿ ಒಂದು ಭಾಗ. ಎಲ್ಲಿವರೆಗೂ ನಾವೆಲ್ಲರೂ ಸೇರಿ ಈ ಸಮಸ್ಯೆನ ಬುಡದಿಂದ ಕಿತ್ತಕ್ಕಲ್ವೋ ಅಲ್ಲಿವರೆಗೂ ನಮ್ಮ ಮಕ್ಕಳು ಸುರಕ್ಷತೆಯಿಂದ ಇರಲ್ಲ. ಅಮೋಲಿ ಅವರ ಕುಟುಂಬ ಇವತ್ತಿಗೂ ಅವಳಿಗೋಸ್ಕರ ಕಾಯ್ತಾನೇ ಇದ್ದಾರೆ. ಆದರೆ ಅವಳು ಎಲ್ಲಿದ್ದಾಳೋ ಯಾರಿಗೂ ಗೊತ್ತಿಲ್ಲ. ಅವಳಿಂಥ ಕಠಿಣವಾದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ಳದೆ ಸುರಕ್ಷಿತವಾಗಿ ಮನೆಗೆ ಬರಲಿ ಅಂತ ನಾವು ಆಶಿಸ್ತೀವಿ. ನಾವು ಬಯಸೋದು ಯಾವುದೇ ಕುಟುಂಬನು ತಮ್ಮ ಮಕ್ಕಳಿಗಾಗಿ ಈ ರೀತಿ ಕಾಯೋದು ಬೇಡ ಅಂತ. ಯಾಕಂದರೆ ಅಮೋಲಿ ಥರ ಎಲ್ಲ ಮಕ್ಕಳು ಅತ್ಯಮೂಲ್ಯ ಮತ್ತು ಅವರ ಬಾಲ್ಯಕ್ಕೆ ಯಾರೂ ಬೆಲೆ ಕಟ್ಟಕ್ಕಾಗೋದಿಲ್ಲ. ರಾಜಾ ಕಾ ಬೇಟಾ ಬಡಾ ಕಂಜೂಸ್, ರಾಣಿ ಕಿ ಬೀಟಿ ಕಮಲ ಕಾ ಫೂಲ್ ಫೂಲ್. Thank you.